ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಅಕ್ಕಿ ಹಾಲುಬಾಯಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಲೋಟ ಅಕ್ಕಿ, ಅಂದರೆ ಸೋನಾ ಮಸೂರಿ ಅಕ್ಕಿ, 150 ಗ್ರಾಮ್ ತಗೊಂಡಿದ್ದೀನಿ. ಕಾಲು ಭಾಗ ತೆಂಗಿನಕಾಯಿ, 300 ಗ್ರಾಮ್ ಅಷ್ಟು ಬೆಲ್ಲ, ಗಸಗಸೆ ಮತ್ತು ತುರಿದ ಒಣಕೊಬ್ಬರಿ, 1 ಟೀಸ್ಪೂನ್ ಸೋಂಪು, 2 ಏಲಕ್ಕಿ. ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಬೌಲ್ನಲ್ಲಿ 2-3 ಅವರ್ವರೆಗೂ ನೀರಲ್ಲಿ ಹಾಗೆ ನೆನೆಯಕ್ಕಿಡಬೇಕು. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಇದ್ರ ಜೊತೆಗೆ ತೆಂಗಿನಕಾಯಿ, 1 ಟೀಸ್ಪೂನ್ ಸೋಂಪು ಮತ್ತು 2 ಏಲಕ್ಕಿಯ ಸಿಪ್ಪೆಯನ್ನು ತೆಗೆದು ಒಟ್ಟಿಗೆ ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಬೇಕು. ಇದಾದಮೇಲೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಬೇಕು. ಇವಾಗ ಬೆಲ್ಲ ಬಿಸಿ ಆಗ್ತಾ ಇದೆ. ಇನ್ನೊಂದು ಕಡೆ ಒಂದು ಪ್ಯಾನ್ನಲ್ಲಿ ರುಬ್ಬಿರುವ ಅಕ್ಕಿಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ತಿರಬೇಕು. ಅಕ್ಕಿ ಬೇಯಲಿಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡಿ, ಅಕ್ಕಿ ಹಿಟ್ಟು ಹಾಗೇನೆ ಗಟ್ಟಿ ಆಗ್ತಾ ಇದೆ. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನೊಂದು ಕಡೆ ಬೆಲ್ಲನೂ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಮೇಲೆ ಬೆಲ್ಲದ ನೀರನ್ನು ಹಾಕೊಬೇಕು. ಇವಾಗ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ, ಬೆಲ್ಲನೂ ಚೆನ್ನಾಗಿ ಕರಗಿದೆ. ಇವಾಗ ಬೆಲ್ಲದ ನೀರನ್ನು ಬೆಂದಿರುವ ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸ್ಕೊಬೇಕು. ಬೆಲ್ಲದ ನೀರನ್ನು ಪೂರ್ತಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಈ ಮಿಶ್ರಣದಲ್ಲಿ ಸ್ವಲ್ಪ ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿ ಮತ್ತು ಬೆಲ್ಲದ ಮಿಶ್ರಣ ಚೆನ್ನಾಗಿ ಬೆಂದು ತಳ ಎಲ್ಲ ಬಿಟ್ಕೊಳ್ತಾ ಇದೆ. ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಮಿಶ್ರಣ ಬಿಸಿ ಇರಬೇಕಾದ್ರೇ ಇದ್ರ ಮೇಲೆ ಸ್ವಲ್ಪ ಗಸಗಸೆ ಮತ್ತು ಒಣಕೊಬ್ಬರಿ ತುರಿಯನ್ನು ಹಾಕಿ ತಣ್ಣಕ್ಕಾದ ಮೇಲೆ ಪೀಸ್ ಮಾಡಿದ್ರೆ ರುಚಿಯಾದ ಅಕ್ಕಿ ಹಾಲ್ಬಾಯಿ ತಯಾರಾಗುತ್ತೆ. ವೀಕ್ಷಕರೇ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.